ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಆಗ್ತಾ ಇದೆ. ಈಗಾಗಲೇ ಮೊತ್ತ ಮೊದಲಿಗೆ ಜೆಡಿಎಸ್ ಮೊದಲನೇ ಪಟ್ಟಿಯನ್ನ ಈಗಾಗಲೇ ರಿಲೀಸ್ ಮಾಡಿದೆ. ಈಗ ಎರಡನೇ ಪಟ್ಟಿಯನ್ನ ಈಗಷ್ಟೇ ಬಿಡುಗಡೆ ಮಾಡಿದೆ. 57 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಈಗ ಬಿಡುಗಡೆ ಮಾಡಿರುವಂತದ್ದು. ಎರಡನೇ ಪಟ್ಟಿಯಲ್ಲಿ 57 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಈಗ ತಾನೇ ಘೋಷಣೆ ಮಾಡಿದೆ. ಕಾಕವಾಡದಿಂದ ಮೊಗಣ್ಣನವರಿಗೆ ಟಿಕೆಟ್ ಸಿಕ್ಕಿದೆ, ಹಾಗೆ ಯಮಕ್ಕನ ಮರಡಿಯಿಂದ ಶಂಕರ್ ಅವರಿಗೆ ಟಿಕೆಟ್ ಲಭ್ಯವಾಗಿದೆ. 57 ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಎರಡನೇ ಪಟ್ಟಿಯಲ್ಲಿ ಈಗ ಸೆಕೆಂಡ್ ಲಿಸ್ಟ್ ಈಗ ರಿಲೀಸ್ ಆಗಿರುವಂತದ್ದು. ಕಾಕವಾಡದಿಂದ ಮೊಗಣ್ಣನವರಿಗೆ ಈಗ ಚಾನ್ಸ್ ಸಿಕ್ಕಿದೆ ಜೆಡಿಎಸ್ ನಿಂದ. ಹಾಗೆ ಕುಡಚಿಯಿಂದ ರಾಜೇಂದ್ರಣ್ಣಪ್ಪ ಐಹೊಳೆಗೆ ಟಿಕೆಟ್ ಲಭ್ಯವಾಗಿದೆ. ಇನ್ನು ಹುಕ್ಕೇರಿಯಿಂದ ಎಂಬಿ ಪಾಟೀಲ್, ಯಮಕನ ಮರಡಿಯಿಂದ ಶಂಕರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಹುಕ್ಕೇರಿಯಿಂದ ಎಂಬಿ ಪಾಟೀಲ್ ಅವರಿಗೆ ಈಗಾಗಲೇ ಟಿಕೆಟ್ ಫೈನಲ್ ಆಗಿರುವಂತದ್ದು. ಜೆಡಿಎಸ್ ಎರಡನೇ ಪಟ್ಟಿಯಲ್ಲಿ ಒಟ್ಟು 57 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. 57 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಈಗ ಜೆಡಿಎಸ್ ರಿಲೀಸ್ ಮಾಡಿದೆ. ಕಾಗವಾಡಕ್ಕೆ ಶ್ರೀ ಮೊಗಣ್ಣನವರ್ ಹೆಸರು ಈಗ ಫೈನಲ್ ಆಗಿದೆ. ಹಾಗೆ ಕುಡಚಿಯಿಂದ ಎಸ್ಸಿ ಕ್ಯಾಂಡಿಡೇಟ್ ಆದಂತಹ ಶ್ರೀ ರಾಜೇಂದ್ರನಪ್ಪ ಹೈಹೊಳೆಗೆ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಹುಕ್ಕೇರಿಗೆ ಶ್ರೀ ಎಂಬಿ ಪಾಟೀಲ್ ಅವರ ಹೆಸರು ಫೈನಲ್ ಆಗಿದೆ. ಇನ್ನು ಗೋಕಾಕ್ಗೆ ಶ್ರೀ ಕರಿಯಪ್ಪ ಲಕ್ಷ್ಮಣ್ ತಲ್ವಾರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಬಸವ ಕಲ್ಯಾಣದಿಂದ ಪಿಜಿಆರ್ ಸಿಂಧ್ಯಾಗೆ ಟಿಕೆಟ್ ಫೈನಲ್ ಆಗಿರುವಂತದ್ದು. ಜೆಡಿಎಸ್ ಮೊದಲನೇ ಪಟ್ಟಿ ಈಗಾಗಲೇ ರಿಲೀಸ್ ಮಾಡಿದ್ದು, ಈಗ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಿದರೆ. ರಾಜರಾಜೇಶ್ವರಿ ನಗರದಿಂದ ರಾಮಚಂದ್ರರವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಮಲ್ಲೇಶ್ವರಂನಿಂದ ಮಧುಸೂದನ್ ಅವರಿಗೆ ಜೆಡಿಎಸ್ ನಿಂದ ಟಿಕೆಟ್ ಫೈನಲ್ ಆಗಿದೆ. ಇದು 57 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಪಟ್ಟಿಯನ್ನು ರಿಲೀಸ್ ಮಾಡಿರುವಂತದ್ದು. ಸಿವಿ ರಾಮನಗರದಿಂದ ರಮೇಶ್ ಅವರಿಗೆ ಜೆಡಿಎಸ್ ನಿಂದ ಟಿಕೆಟ್ ಫೈನಲ್ ಆಗಿದೆ. ಜೆಡಿಎಸ್ ನ ಎರಡನೇ ಪಟ್ಟಿಯಲ್ಲಿ 57 ಅಭ್ಯರ್ಥಿಗಳಿಗೆ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ. 57 ಕ್ಷೇತ್ರಗಳಿಗೆ ಜೆಡಿಎಸ್ ಎರಡನೇ ಪಟ್ಟಿಯನ್ನ ಈಗ ಬಿಡುಗಡೆ ಮಾಡಿರುವಂತದ್ದು. ಕಾಗವಾಡದಿಂದ ಮೊಗಣ್ಣನವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಕುಡಚಿಯಿಂದ ರಾಜೇಂದ್ರನಪ್ಪ ಐಹೊಳೆ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಹುಕ್ಕೇರಿಯಿಂದ ಶ್ರೀ ಎಂಬಿ ಪಾಟೀಲ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಗೋಕಾಕ್ನಿಂದ ಕರಿಯಪ್ಪ ಲಕ್ಷ್ಮಣ್ ತಲ್ವಾರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಯಮಕನ ಮರಡಿಯಿಂದ ಎಸ್ಟಿ ಕ್ಷೇತ್ರದಿಂದ ಶ್ರೀ ಶಂಕರ್ ಭರ್ಮಸ್ತಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಬೆಳಗಾಂ ಉತ್ತರ ಕಡೆಯಿಂದ ಶ್ರೀ ಧರ್ಮರಾಜ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ರಾಜರಾಜೇಶ್ವರಿ ನಗರದಿಂದ ರಾಮಚಂದ್ರ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಖಾನ್ಪುರದಿಂದ ಶ್ರೀ ನಾಸಿರ್ ಭಗವಾನ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಸೌದತ್ತಿಯಿಂದ ಡಿಎಫ್ ಪಾಟೀಲ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಸಿವಿ ರಾಮನಗರದಿಂದ ರಮೇಶ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಮುಧೋಳದಿಂದ ಎಸ್ಸಿ ಕ್ಯಾಂಡಿಡೇಟ್ ಶ್ರೀ ಶಂಕರ್ ನಾಯಕ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಶಾಂತಿನಗರದಿಂದ ಶ್ರೀಧರ್ ರೆಡ್ಡಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಜಮಖಂಡಿಯಿಂದ ಶ್ರೀ ಸದಾಶಿವಮೂರ್ತಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ರಾಜಾಜಿನಗರದಿಂದ ಜೇಡರಹಳ್ಳಿ ಕೃಷ್ಣಪ್ಪ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಚಾಮರಾಜಪೇಟೆಯಿಂದ ಅಲ್ತಾಫ್, ಈಗಾಗಲೇ ಜಮೀರ್ ಅಹಮದ್ಗೆ ಆಪೋಸಿಟ್ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತದೆ, ಸೊ ಹಾಗಾಗಿ ಅವ್ರಿಗೆ ಮಣೆ ಹಾಕಲಾಗಿದೆ. ಇನ್ನು ಚಿಕ್ಕಪೇಟೆಯಿಂದ ಹೇಮಚಂದ್ರ ಸಾಗರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಜಯನಗರದಿಂದ ತನ್ವೀರ್ ಅಹಮದ್ ಅವರಿಗೆ ಜೆಡಿಎಸ್ ನಿಂದ ಸೆಕೆಂಡ್ ಲಿಸ್ಟ್ ಅಲ್ಲಿ ಈಗ ಫೈನಲ್ ಆಗಿದೆ. ಹಾಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಪ್ರಭಾಕರ್ ರೆಡ್ಡಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಜೆಡಿಎಸ್ ನ 57 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡಿದೆ. ಇನ್ನು ಮಂಡ್ಯದಿಂದ ಎಂ ಶ್ರೀನಿವಾಸ್ ಅವರಿಗೆ ಮಣೆ ಹಾಕಲಾಗಿದೆ. ಈಗಾಗಲೇ ಅಂಬರೀಶ್ ಅವರು ಇವರಿಗೆ ಸಾಕಷ್ಟು ಪೈಪೋಟಿಯನ್ನ ನೀಡುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಮೂಡಬಿದ್ರೆಯಿಂದ ಅಮರನಾಥ್ ಶೆಟ್ಟಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಬೀಳಗಿಯಿಂದ
ಸಂಗಪ್ಪ ತಂಡದಲ್ಲವ್ರಿಗೆ ಟಿಕೆಟ್ ಫೈನಲ್ ಆಗಿದೆ. 57 ಕ್ಷೇತ್ರಗಳ ಅಭ್ಯರ್ಥಿಗಳ ಸೆಕೆಂಡ್ ಲಿಸ್ಟ್ ಅನ್ನ ಈಗ ಜೆಡಿಎಸ್ ಅನೌನ್ಸ್ಮೆಂಟ್ ಮಾಡಿದೆ. ಹುನಗುಂದದಿಂದ ಶಿವಣ್ಣ ಗೌಡಿಗೆ ಅವ್ರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಮುದ್ದೇಬಿಹಾಳದಲ್ಲಿ ಮಂಗಲಾದೇವಿ ಬಿರಾದರ್ ಅವ್ರಿಗೆ ಟಿಕೆಟ್ ಫೈನಲ್ ಆಗಿದೆ. ಕುಡುಚಿಯಿಂದ ರಾಜೇಂದ್ರಣ್ಣಪ್ಪ ಐಹೊಳೆ ಅವ್ರಿಗೆ ಟಿಕೆಟ್ ಫೈನಲ್ ಆಗಿರುವಂತದ್ದು. ಹುಕ್ಕೇರಿಯಿಂದ ಎಂಬಿ ಪಾಟೀಲ್ಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಸೇಡಂ ಇಂದ ಶ್ರೀಮತಿ ಸುನೀತಾ ಅವ್ರಿಗೆ ಟಿಕೆಟ್ ಫೈನಲ್ ಆಗಿದೆ. ಬಸವ ಕಲ್ಯಾಣದಿಂದ ಪಿಜಿಆರ್ ಸಿಂಧ್ಯಾಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಬಾಲ್ಕಿಯಿಂದ ಪ್ರಕಾಶ್ ಖಂಡ್ರೆಗೆ ಟಿಕೆಟ್ ಫೈನಲ್ ಆಗಿದೆ. ಹನೂರು ಕ್ಷೇತ್ರದಿಂದ ಮಂಜುನಾಥ್ಗೆ ಫೈನಲ್ ಆಗಿದೆ ಟಿಕೆಟ್ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗೆ ರಾಯಚೂರು ರೂರಲ್ ಇಂದ ಎಸ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ರವಿ ಪಾಟೀಲ್ಗೆ ಟಿಕೆಟ್ ಫೈನಲ್ ಆಗಿದೆ. ಬೊಮ್ಮನಹಳ್ಳಿಯಿಂದ ಎನ್ ಸೋಮಶೇಖರ್ಗೆ ಟಿಕೆಟ್ ಫೈನಲ್ ಆಗಿದೆ. ಕನಕಪುರದಿಂದ ನಾರಾಯಣಗೌಡರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ರಾಯಚೂರಿನಿಂದ ಮಹಾಂತೇಶ್ ಪಾಟೀಲ್ಗೆ ಟಿಕೆಟ್ ಫೈನಲ್ ಆಗಿದೆ. ಅಫ್ಜಲ್ಪುರದಿಂದ ಗೋವಿಂದ ಭಟ್ಗೆ ಟಿಕೆಟ್ ಫೈನಲ್ ಆಗಿರುವಂತದ್ದು. ಗೌರಿ ಬಿದನೂರಿನಿಂದ ನರಸಿಂಹಮೂರ್ತಿ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಈಗಾಗಲೇ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿದೆ. ಈಗ ಜೆಡಿಎಸ್ ಕೂಡ ಇವಾಗ ಎರಡನೇ ಲಿಸ್ಟ್ ಅನ್ನ 57 ಕ್ಷೇತ್ರಗಳಿಗೆ ಈಗ ಟಿಕೆಟ್ ಫೈನಲ್ ಮಾಡಿದೆ. ನಂಜನಗೂಡಿನಿಂದ ದಯಾನಂದ್ರವರಿಗೆ ಮಣೆ ಹಾಕಲಾಗಿದೆ. ಇನ್ನು ಹನೂರು ಕ್ಷೇತ್ರದಿಂದ ಮಂಜುನಾಥ್ರವರಿಗೆ ಟಿಕೆಟ್ ಫೈನಲ್ ಆಗಿದೆ.